श्रीरस्तु शुभमस्तु श्रीरस्तु शुभमस्तु ಅವನು ನಮ್ಮ ನೆಂಟ ಇರಬಹುದು ಇವತ್ತನವರೆಗೂ ಅವನು ನೋಡೇ ಇಲ್ಲ ಅದಕ್ಕೆ ಸ್ಟಡಿ ಮಾಡಕ ಆಗಿಲ್ಲ ನೀವಾದರೂ ಪತ್ತೆ ಮಾಡ್ರಿ ಇನ್ನ ಅದನ್ನ ಪತ್ತೆ ಮಾಡಿ ಏನಯ್ಯ ಪ್ರಯೋಜನ ಎಲ್ಲ ಹಾಳಾಗೋಯ್ತು ಏನೇ ಮಾಡಿದ್ರು ಜಾನ್ವಿನ ಮದುವೆ ಆಗದಿರೋ ಹಾಗೆ ಒಂದು ದೊಡ್ಡ ಲೀಗಲ್ ಪಾಯಿಂಟ್ ತಂದಿಟ್ಬಿಟ್ಟು ಆ ಶ್ರೀನಿಧಿ ಜಾನ್ವಿನೇ ನನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ರು ಕಾನೂನಿನ ಪ್ರಕಾರ ಅದು ತಪ್ಪಾಗುತ್ತೆ ನನ್ನ ಕೈಗೆ ಕೋಳ ಬಿಳುತ್ತೆ ನಿಮ್ಮಂತ ತೋಳದ ಕೈಗೆ ಕೋಳ ಹಾಕ್ಸೋ ಪ್ಲಾನ್ ಮಾಡಿದನ ಆ ಹರಿ ಎಂತ ಪ್ಲೇ ಅಂತ ಕೈರಬಹುದು ನಾನು ಜಾನ್ವಿನ ಮದುವೆ ಆಗದೇ ಇದ್ರೂ ಚಿಂತೆ ಇಲ್ಲ ಆ ಹರಿ ಶ್ರೀನ ಇಬ್ಬರನ್ನು ಸುಮ್ಮನೆ ಬಿಡಲ್ಲ ಕತ್ತರ ಸಾಕ್ಬಿಡ್ತೀನಿ ಮಾತ್ ಎತ್ತಿದೆ ಕೊಚ್ಚುತ್ತೀನಿ ಕಡಿತೀನಿ ಅಂತಿರಲ್ಲ ಮುಂಚೆ ಕಸಕನಲ್ಲಿ ಕೆಲಸ ಮಾಡ್ತಿದ್ರ ಒಂದು ಕೆಲಸ ಮಾಡಿ ಹೋಗಿ ಆ ನೆಲ್ಲಿ ಕೆಳಗಡೆ ಕೂತ್ಕೊಳ್ಳಿ ಕಾದಿ ಎಂಚಿಂತರ ಆಗಿರೋ ನೀವು ಬೋರ್ಡ್ ತಲೆ ತಣ್ಣಗಾಗುತ್ತೆ ಆಮೇಲೆ ಏನಾದರೂ ಐಡಿಯಾ ಹೊಳಿಬಹುದು ಏನ್ ಐಡಿಯಾ ಮಾಡಿ ಏನ್ ಪ್ರಯೋಜನ ಡಾಕ್ಟರ್ ಜಾನವಿಗೆ ಮೆಮೊರಿ ಪ್ರಾಬ್ಲಮ್ ಸರಿ ಹೋಗಿದೆ ಅಂತ ಸರ್ಟಿಫೈ ಮಾಡೋವರೆಗೂ ನನ್ನ ಮದುವೆ ಸಾಧ್ಯ ಇಲ್ಲ ಒಂದು ವೇಳೆ ಆ ಜಾನವಿಗೆ ಮೆಮೊರಿ ಬಂದ್ರು ಅವಳು ಈ ಜನ್ಮದಲ್ಲಿ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲ ಆ ಕಡೆನೂ ಲಾಕು ಈ ಕಡೆನೂ ಲಾಕು ಇರಿ ಇರಿ ಆ ಹರಿ ಹೆಂಗೆ ಹೆಂಗೆ ಅಂದ್ರೆ ಗಂಡು ಇನ್ನ ಹೆಂಗೆ ಅದಲ್ಲಪ್ಪ ನಿಮಗೆ ಒಳ್ಳೆ ಬಾಳೆಹಣ್ಣು ಸಿಪ್ಪೆ ಬಿಡಿಸ್ತಾಗೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಬೇಕು ಅವನ ಸ್ವಭಾವದಲ್ಲಿ ಹೆಂಗೆ ಶ್ರೀನಿಧಿ ತರ ಅಪರಂಜಿನೋ ನಿಮ್ಮ ತರ ಕಾಗೆ ಬಂಗಾರನೋ ಏಯ್ ಅಲ್ಲ ನಂತರ ನಂತರ ಅದೇ ಅವನ ಸ್ವಭಾವದಲ್ಲಿ ಹೆಂಗೆ ಅಂತ ಅವನೊಬ್ಬ ಹುಟ್ಟ ಗೋಲ್ಮಾಲ್ ಗಿರಾಕಿ ತನ್ನ ಸ್ವಂತ ಮನೆಯಲ್ಲೇ ದುಡ್ಡು ಕದ್ದು ಕುಡಿಯೋ ಚಟ ಅವನಿಗೆ ಅವನ ಹೆಂಡತಿ ಒಡವೆನ ಮಾರ್ಕೊಂಡ ಅಂತ ಅವರಮ್ಮ ಅವನ ಮನೆಯಿಂದ ಹೊರಗಡೆ ಹಾಕಿದ್ಲು ಇಷ್ಟು ದಿನ ಅನುಪೂರ್ಣ ಫ್ಯಾಮಿಲಿ ವಿಲನ್ ಆಗಿದವನು ಈಗ ಹೀರೋ ಆಗ್ಬಿಟ್ಟಿದ್ದಾನೆ ಹಂಗಿದ್ರೆ ನಿಮಗೆ ಮದುವೆ ಯೋಗ ಇದೆ ಚಿಂತೆನೇ ಮಾಡಬೇಡಿ ಹೌದಾ ಹೆಂಗೆ ಒಂದು 5 ಲಕ್ಷ ತಳ್ಳಿ ನಿಮ್ಮ ಮದುವೆ ಸಲೀಸಾಗುತ್ತೆ 5 ಲಕ್ಷನ ಹೋಗಲಿ ಸಲೀಸಾ ಹೇಳ್ತ್ಯಾ ರೇ ಸ್ವಾಮಿ ನೀವು ಮದುವೆ ಆಗಬೇಕು ಅಂದ್ರೆ ನಾನು ಕೊಡೋ ಐಡಿಯಾ ಇಂದ ಮಾತ್ರ ಸಾಧ್ಯ ಮದುವೆ ಆಗೋ ಆಸೆ ಇದ್ರೆ ದುಡ್ಡು ತಳ್ಳಿ ಇಲ್ಲ ಅಂದ್ರೆ ನಿಮ್ಮ ವಯಸ್ಸಿಗೆ ತಕ್ಕಂತ ಯಾವುದೋ ಒಂದು ಕೆಲಸ ಮಾಡ್ಕೊಳ್ಳಿ ಬದನೆ ಇತ್ಯಾದಿ ಇಲ್ಲ ಇಲ್ಲ ಮದುವೆ ಆಗಲೇಬೇಕು ಏನು ಪ್ಲಾನ್ ಹಂಗ ಬಂದಿದ್ದಾರೆ ಕೇಳಿಸ್ಕೊಳ್ಳಿ ಸರಿಯಾಗಿ सुपर चिप्स तुम्बा खार इला तुम्बा स्वीट आगे उदाहरण तंदिरदु अंगडियिंद ಇವಳ ಮನೆಗೆ ಕರೆದೊಳಂಗೆ ತುಂಬಾ ತುಂಬಾ ಖಾರ ಆಗಿದೆ ಅಲ್ಲ ಅಂತ ಹೇಳ್ತಾರೆ ಏಯ್ ಬಕ್ಸ ನಾನಾ ನೀನೆ ಬಕ್ಸ ಅಯ್ಯ ಸಾಕು ಸಾಕು ಏನು ಎಳ್ನೀರು ಇದಂಗೆ ಹೋಯ್ತಾನಲ್ಲ ಆ अल गता स्वामी प्रसाद अभिषेक मिस सगो सगो नहीं मिक्सिंग करेक्ट कल बेरे ओके अभ्यास नोड़े नम यजमान बैता नम मर्याद उल्दू इवरदान मदन नडकोगार मेडिकल सर्टिफिकेट इटको मद्वे निलो नमे रियली ग्रेट चिकप रियली ग्रेट मत नम यजमान सिंपल टैकल गोता आ मेडिकल सर्टिफिकेट नोड़े बोड़ मदन गड 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 नडकोगिट आ मदन जानवी मन हम मद्वे बेड अंतार ಬಾಲ ಮುದ್ಕೊಂಡು ಹೋಗಿ ಹೇಳ್ತಾನೆ ಹಂಗ ಇಟ್ಟಿದೀನಿ ಅವನಿಗೆ ಆಪು ಮದುವೆ ಆಗ್ತಾನಂತ ಮದುವೆ ಈಗ
ಆಗಲಿ ಮದುವೆ ಮದುವೆನೇ ಆಗಿದೆ ಮಾವನ ಮನೆಗೆ ಹೋಗೋ ವ್ಯವಸ್ಥೆ ಮಾಡಿಟ್ಟಿದ್ದೀರ ಅವನಿಗೆ ನೋಡಿ ಚಿಕ್ಕಪ್ಪ ಇಷ್ಟು ದಿನದಿಂದ ಈ ಮೆಡಿಕಲ್ ಸರ್ಟಿಫಿಕೇಟ್ ನಮ್ಮನೆಲ್ಲ ಬಿದ್ದು ಕೊಳಿತಾ ಇತ್ತು ನಮಗೆ ಯಾರಿಗೂ ಹೊಳಿಲ ಇಲ್ಲ ಅದೆಲ್ಲ ಬೈ ಬರ್ತೆ ಬರಬೇಕಮ್ಮ ನಮಗೆ ಚಿಕ್ಕನಿಂದ ಇದೆಲ್ಲ ಕರಗತ ಆಗಿಬಿಟ್ಟಿದೆ ಕರಗತ ವೆನ್ ಐ ವಾಸ್ ಇನ್ ಚೈಲ್ಡ್ ಹುಡ್ ನಾನು ಮನೆಯಿಂದ ಒಂದು ಗೋಲಿ ತಗೊಂಡು ಹೋಗ್ತಾ ಇದ್ದೆ ಅಲ್ಲಿ ಪ್ಲೇ ಗ್ರೌಂಡ್ ಅಲ್ಲಿ ಹುಡುಗರನ್ನೆಲ್ಲ ಯಾಮರ್ಸ್ಬಿಟ್ಟು ಸಂಜೆ ಹೊತ್ತಿಗೆ 50 ಗೋಲಿ ಎತ್ತಕ ಬರ್ಬಿಡ್ತಿದ್ದೆ ಅಲ್ಲೇ 50 ಗೋಲಿನ ಮಾರನೇ ದಿವಸ ಅವ್ರಿಗೆ ಸೇಲ್ ಮಾಡ್ತಿದ್ದೆ ಹೇಗಿದೆ ಪ್ಲಾನು ಎಲ್ಲ ನಮ್ಮ ಅಪ್ಪನ ಗುಣನಪ್ಪ ನಿಮ್ಮಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅವರಿಗೆ ನಿಂತರ ಮನೆ ಹಾಳು ಬುದ್ಧಿ ಇರಲಿಲ್ಲ ಕಷ್ಟಪಟ್ಟು ಬಿಸಿನೆಸ್ ಮಾಡಿ ಲಾಭ ಮನೆಗೆ ತರ್ತಿದ್ರು ಏ ಮುದುಕಿ ನನಗೆ ಆ ನನಗೆ ನೀನು ಕೆಲಸ ಆಗುತ್ತೆ ಕಸುಮಿದ್ದು ಈಗ ಮನೆ ಹಾಳು ಅಂತ್ಯಾ ನೋಡ್ತಾ ಇರು ಈಗ ನೀವು ಮಾಡ್ಕೊಟ್ ಪ್ಲಾನ್ ನೇ ಉಲ್ಟಾ ಮಾಡ್ಬಿಡ್ತೀನಿ ಸರ್ ಆಗಲ್ಲ ಮಾಡಬೇಡ ಏನು ತಪ್ಪಾಗನ್ಬಿಟ್ಟೆ ತಪ್ಪಾಗನ್ಬಿಟ್ಟಪ್ಪ ನಿನಗೆ ನಾನು ಸಹಾಯ ಮಾಡ್ತೀನಿ ಮಾಡಲ್ಲ ಮಾಡಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ಸಾರಿ ಚಿಕ್ಕಪ್ಪ ಅಜ್ಜಿ ಪರವ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಸಾರಿ ಸರ್ ನೀನು ಹೇಳಿದೆ ಅಂತ ಅಪ್ಪೊಂಡು ಸುಮ್ಮನಾಗ್ತಾ ಇದ್ದೀನಿ ಇಲ್ಲ ಅಂದ್ರೆ ಇವತ್ತು ಈ ಮುದುಕಿಗಿತ್ತು ಇನ್ನೊಂದ್ಸಲ ಏನಾದರೂ ನೀನ್ ನನ್ನ ಮನೆಯಾಳ ಅಂದ್ರೆ ಇಲ್ಲಪ್ಪ ನಾನು ಏನು ಅನ್ನಲ್ಲ ಏನು ಅನ್ನಲ್ಲ ಬರ್ತಾರಿಗೆ ಚಿಕ್ಕಪ್ಪ ನೀವು ನನಗೆ ಮಾಡಿರೋ ಉಪಕಾರನ ನನ್ನ ಜೀವನ ಪೂರ ಮರೆಯಲ್ಲ ನಾನು ಮತ್ತೆ ನನ್ನ ಜಾನ್ವಿಗೆ ಎಂದ ನೀವೇ ದೇವರು ನೋಡು ಆ ಮುದುಕಿ ಹೇಳದ್ನೆ ಓತಾಲೆ ಅಜ್ಜಿ ನಿಮ್ಮಿಷ್ಟು ತುಂಬಾ ಬದಲಾಗಿದ್ದಾರೆ ನೀವಿವಾಗ ಹೊರಗಡೆ ಹೋಗಿರೋ ಅಗತ್ಯ ಇಲ್ಲ ನಮ್ಮನೆಯಲ್ಲೇ ಇರ್ಬೋದು ಮುದುಕಿ ಹೌದು ಇನ್ನು ಇಲ್ಲೇ ಇರ್ಬೋದು ಸೂಪರ್ ಸರಿಯಲ್ಲ ಎಂತ ಚಾನ್ಸ್ ಅಮ್ಮ ಎಂದರೆ ಏನು ಅರಸು ನಮ್ಮ ಅಪ್ಪ ಅಲ್ಲಿಗೆ ಅವಳೇ ಎ ಟಿ ಎಮ್ ಶ್ರೀ ಹೊಸು ಬಜ್ಜಿ ಕರ್ದಿಲ್ಲ ನೋಡ ಬಜ್ಜಿ ತಿನ್ನಬೇಕು ಅಂತ ನನಗೆ ಬೈಕೆ ಆಗ್ಬಿಟ್ಟೆ ಓಕೆ ಕಮಾನ್ ತಗೊಂಬ ಜಾನು ಯಾಕಮ್ಮ ತುಂಬಾ ಟೆನ್ಷನ್ ಅಲ್ಲಿ ಇದೀಯಾ ಅಪ್ಪ ಮದನ್ ಅವರು ಅವ್ರ ಮನೆ ದೇವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಫೋನ್ ಮಾಡ್ತಿದ್ದೀನಿ ರಿಸೀವು ಮಾಡ್ತಿಲ್ಲ ಅವ್ರು ಸುಮ್ಮನೆ ಆಮೇಲೆ ಕೋಪ ಮಾಡ್ಕೋತಾರಪ್ಪ ಮದನ್ ಅವ್ರು ಖಂಡಿತವಾಗ್ಲೂ ಬರಲ್ಲ ಬಿಡು ಯಾಕೆ ಇವತ್ತು ಅವ್ರ ಮನೆ ದೇವರು ಮನೇಲೇ ಪ್ರತ್ಯಕ್ಷ ಆಗಿತ್ತಂತೆ ಅದನ್ನ ನೋಡಿ ಹೆದರ್ಕೊಂಡು ಮನೇಲೆ ದಬ್ಬಾಕೊಂಡು ಮಲ್ಕೊಂಡಿದಾರಂತೆ ನನಗೆ ಇಲ್ಲಿ ಟೆನ್ಷನ್ ಆಗಿದೆ ಇವನಿಗೆ ತಮಾಷೆ ತಮಾಷೆ ಅಲ್ಲ ಕಣೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮದನ್ ಅವ್ರು ಖಂಡಿತವಾಗ್ಲೂ ಬರಲ್ಲ ಇವತ್ತಲ್ಲ ಇನ್ ಯಾವತ್ತು ಈ ಮನೆ ಕಡೆ ಬರಲ್ಲ ಸುಮ್ಮನೆ ಏನೇನೋ ಮಾತಾಡ್ಬೇಡ ಮತ್ತೆ ನಮ್ಮಿಬ್ರ ಮಧ್ಯೆ ಜಗಳ ಆಗುತ್ತೆ ಅಷ್ಟೇ ಸುಮ್ಮನೆ ಹೇಳ್ತಾ ಇಲ್ಲ ಕಣೆ ನನಗೆ ಯಾಕೋ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಮದನ್ ಅವರು ಖಂಡಿತವಾಗ್ಲೂ ಬರಲ್ಲ ಸಿಕ್ಸ್ತ್ ಸೆನ್ಸ್ ಅಂತೆ ನಿನ್ ತಲೆ ಎಷ್ಟೆಷ್ಟು ಬೆಟ್ಸು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಕಣೆ ಅಕ್ಕ ಒಂದು ವೇಳೆ ಮದನೇ ಬಂದು ನಿನ್ನ ಮದುವೆ ಆಗಲ್ಲ ಅಂದ್ರೆ ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ ಒಂದು ವೇಳೆ ಅಂದ್ರೆ
ನೀನು ಶ್ರೀನಿದೇವರನ್ನ ಮದುವೆ ಆಗಕ್ಕೆ ಹೋಗ್ತೀಯಾ? ಆಗದೇ ಇರೋ ವಿಷಯದ ಬಗ್ಗೆ ಕೇಳಿದ್ರೆ ನಾನೇನು ಹೇಳಿ? ನಾನು ಕೇಳ್ತಿರೋದು ಆದ್ರೆ ಅಂತ. ಇಲ್ಲ, ಮದನ್ ಅವರು ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿದ್ರು, ನಾನು ಶ್ರೀನಿಧಿ ಅವರನ್ನು ಮದುವೆ ಆಗಲ್ಲ. ಯಾಕಮ್ಮ? ಶ್ರೀನಿಧಿ ಅವರು ಬೇರೆ ಹುಡುಗಿನ ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ದಾರಪ್ಪ. ಆದ್ರೆ ಅವರು ಈಗಲೂ ನಿನ್ನೆ ಇಷ್ಟಪಡ್ತಾರೆ ಕಣೆ. ಇಷ್ಟಪಡ್ತಿದ್ರು, ಈಗಲ್ಲ. ಅವರು ಈಗಲೂ ನಿನ್ನೆ ಇಷ್ಟಪಡ್ತಾ ಇದ್ದಾರೆ. ಯಾವ ದೇವರ ಮೇಲೆ ಬೇಕಾದರೂ ಆಣೆ ಮಾಡಿ ಹೇಳ್ತೀನಿ. ಆಯ್ತು, ಅದನ್ನ ನಿಜ ಅಂತ ನಂಬಣ. ಅವರು ನನ್ನನ್ನು ಇಷ್ಟಪಡ್ತಾರೆ ಅಂತ ಅವರನ್ನು ಇಷ್ಟಪಟ್ಟು ಮದುವೆ ಆಗ್ತಿರೋ ಹುಡುಗಿಗೆ ಅನ್ಯಾಯ ಮಾಡೋಕ್ಕಾಗತ್ತಾ? ನಾನು ಚೀಪ್ ಆಗಿಬಿಡ್ತೀನಿ. ಓಕೆ, ಶ್ರೀ ಅವ್ರನ್ನ ಮದುವೆ ಆಗೋ ಹುಡುಗಿನೇ ಶ್ರೀ ಅವ್ರನ್ನ ಮದುವೆ ಆಗಲ್ಲ ಅಂತಂದ್ರೆ ಆಗೋಗ್ತೀಯಾ? ಆದ್ರೆ ಹೋದ್ರೆ ಅಂತ ಎಲ್ಲ ನನಗೆ ಕೇಳ್ಬೇಡ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನನಗೆ. ಅಕ್ಕ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಒಂದು ವೇಳೆ ಆ ಹುಡುಗಿ ಶ್ರೀ ಅವ್ರನ್ನ ಮದುವೆ ಆಗಲ್ಲ ಅಂತಂದ್ರೆ ಅವಾಗ್ಲಾದ್ರೂ ನೀನ್ ಮದುವೆ ಆಗಕ್ಕೆ ಹೋಗ್ತೀಯಾ? ಶ್ರೀನಿಧಿ ಅಂತವ್ರನ್ನ ಯಾವ ಹುಡುಗಿನೂ ಮದುವೆ ಆಗಕ್ಕಾಗಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಏಕೆ? ನೀನೇ ಆಗಲ್ಲ ಅಂತ ಹೇಳಲಿಲ್ವಾ? ನೋಡಿದ್ರಪ್ಪ, ಅಕ್ಕ ಈಗಲೂ ಭಾವನ ಎಷ್ಟು ಮಿಸ್ ಮಾಡ್ಕೋತಿದ್ದಾಳೆ ಅಂತ. ಹೌದು ಕಣು, ಆದರೂ ಯಾಕೆ ಹಿಂಗೆ ಆಡ್ತಿದ್ದಾಳೆ ಗೊತ್ತಾಗ್ತಾ ಇಲ್ಲ. ಅಪ್ಪ ನೀವು ತಲೆನೇ ಕೆಡ್ಸ್ಕೋಬೇಡಿ. ಮದನ್ ಅವನಾಗವನೇ ಬಂದು ಈ ಮದುವೆ ಬೇಡ ಅಂತ ಹೇಳ್ತಾನೆ. ಶ್ರೀ ಭಾವನು ಬೇರೆಯವ್ರ ಜೊತೆ ಮದುವೆ ಆಗಲ್ಲ. ಇವರಿಬ್ರು ಒಂದಾಗಿ ಆಗ್ತಾರೆ ಅಪ್ಪ, ನೋಡ್ತೀರಿ. ರವಿ, ನನ್ನ ಮೇಲೆ ಆಣೆ ಮಾಡಿ ಒಂದು ಸತ್ಯ ಹೇಳಬೇಕು. ಅದು ಯಾಕೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯೋ? ಮದನ್ ಈ ಮದುವೆಯನ್ನ ಬೇಡ ಅಂತಾನೆ ಅಂತ? ಅಳಿಯಂದ್ರು ಬೇರೆ ಹುಡುಗಿ ಜೊತೆ ಮದುವೆ ಆಗಲ್ಲ ಅಂತ? ಯಾಕಂದ್ರೆ ಶ್ರೀ ಭಾವ ಮದುವೆ ಆಗ್ತೀನಿ ಅಂತ ಹೇಳಿರೋದು ನಿಜ ಅಲ್ಲ ಅಪ್ಪ, ನಾಟಕ. ಹೌದನೋ? ಮತ್ ಯಾಕೆ ಇದನ್ನ ನನ್ನ ಹತ್ರ ಹೇಳಿರ್ಲಿಲ್ಲ? ಸಾರಿ ಅಪ್ಪ, ಈ ವಿಷಯ ನಿಮ್ಮ ಹತ್ರ ಹೇಳಿದ್ರೆ ನೀವು ಅಕ್ಕನ ಹತ್ರ ಹೇಳ್ತೀರಾ ಅಂತ ನಿಮ್ಮ ಹತ್ರ ಮುಚ್ಚಿಟ್ಟೆ. ಅಷ್ಟೇ ಅಲ್ಲ ಅಪ್ಪ, ಭಾವನೆ ಮದನ್ ಮನೆಗೆ ಹೋಗಿ ಯಾವುದೋ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮದನ್ ಎದುರಿಸಿದ್ದಾರೆ. ಅವನಾಗ ಅವನೇ ಬಂದು ಈ ಮದುವೆ ಬೇಡ ಅಂತ ಹೇಳ್ತಾನೆ, ನೋಡ್ತೀರಿ. ಬೇಜಾರಾಗತ್ತೆ ಅಂತ ಪೇಪರ್ ಮ್ಯಾಗಝಿನ್ ಎಲ್ಲ ಓದ್ತಿರ್ತಿದ್ದೆ, ಅದೇ ಎಲ್ಲಾ ಕಡೆ ಬಿದ್ದೋಗಿದೆ. ಒಂದ್ 10 ನಿಮಿಷ ಕೊಡಿ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಕರಿತೀನಿ. ನಾಟಕ ಮಾಡ್ತೇವೆ ನೋಡ್ರಿ, ಹೆಂಗ್ ಬಿದ್ದಿದೆ ಗಲೀಜಸ್ಯ. ಮೊದಲು ಇಮಿಡಿಯೇಟ್ ಆಗಿ ಎಲ್ಲ ಪೇಪರ್ನ ರದ್ದಿಗೆ ಆಯ್ತಾ? ಅಷ್ಟವಳೆಲ್ಲ ವಾಷಿಂಗ್ ಕಳಿಸು. ಇನ್ನು 10 ನಿಮಿಷದಲ್ಲಿ ಫುಲ್ ಕ್ಲಿಯರ್ ಇರ್ಬೇಕು. ಓ ಮೈ ಗಾಡ್, ಐ ಕಾಂಟ್ ಬೇರ್ ದಿಸ್. ಒಂದ್ ಸೆಟ್ ಸೇರ್ತು ಬರ್ತೀನಿ, ಕ್ಲಿಯರ್ ಕ್ಲಿಯರ್. Thank you.
ಇದನ್ನ ರದ್ದಿಗೆ ಹಾಕ್ಬಿಟ್ರೆ ರೂಮ್ ಎಲ್ಲ ಕ್ಲೀನ್. ಇದು ನಮ್ಮ ರೂಮ್ ಏನಪ್ಪ, ನಾನೇ ನೋಡ್ಕೊಂಡಿದ್ದ. ಬ್ಯೂಟಿಫುಲ್, ವೆರಿ ಕ್ಲೀನ್, ಎ ಫ್ಯಾಂಟಾಸ್ಟಿಕ್ ಸರ್. ಕಲಾ, ಮೈ ಡಿಯರ್ ಕಲಾ, ನೀನೇ ಮಾಡಿದಷ್ಟು. ಕಂಗ್ರಾಚುಲೇಷನ್ಸ್, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಹೌದು ಕಲಾ, ಇಲ್ಲಿ ಬಿದ್ದಿಲ್ಲ ಗುಡ್ ಓಲ್ಡ್ ನ್ಯೂಸ್ ಪೇಪರ್ಸ್. ಏನ್ ಮಾಡಿದೆ ಅದನ್ನ? ರದ್ದಿಗೆ ಹಾಕ್ಬಿಟ್ಟೆ. ರದ್ದಿಗೆ ಹಾಕ್ಬಿಡು, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿ. ಸರಿ, ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ಟೈರ್ಡ್ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಿಗೆ ರೆಸ್ಟ್ ಮಾಡ್ತೀನಿ. ಓಕೆ, ಯಾರನ್ನು ಒಳ್ಳೆ ಬಿಡ್ಬೇಡ, ಡಿಸ್ಟರ್ಬ್ ಆಗಲ್ಲ ನನಗೆ. ಓಕೆ, ಮಲ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮಾವ. ಓ, ಮದನ್ ಅವರು, ನಮಸ್ಕಾರ. ಏನ್ ಇಷ್ಟೊಂದು ಮರ್ಯಾದೆ? ಸರ್ಕಾರಿ ಅಧಿಕಾರಿಗಳು, ದೊಡ್ಡ ಸ್ಥಾನದಲ್ಲಿ ಇರೋರು ಮರ್ಯಾದೆ ಕೊಡದೆ ಇದ್ರೆ ಹೇಗೆ ಹೇಳಿ? ಆ ಜಾನ್ವಿ ನೋಡಕ್ಕೋಸ್ಕರ ಬಂದ್ರ? ಒಂದ್ ನಿಮಿಷ ಕರಿತೀನಿ, ಪೇಪರ್ ಓದ್ತಾ ಇದೆ. ಜಾನು, ಜಾನು. ಏನಪ್ಪ, ಮದನ್ ಅವ್ರನ್ನ ತುಂಬಾ ಉಪಚಾರ ಮಾಡ್ತಿದ್ದೀರಾ? ಅವ್ರ ಮುಖ ಕಂಡ್ರೆ ನಿಮಗೆ ಆಗ್ತಿರ್ಲಿಲ್ಲ? ನಾಳೆ ಬೆಳಗ್ಗೆ ಆದ್ರೆ ನಿಮ್ಮಿಬ್ಬರು ಮದುವೆ, ಆಮೇಲೆ ಅವ್ರು ನನ್ನ ನಡೆಯತ್ತಾನೆ. ಇನ್ನು ನಾನು ಅವ್ರ ಹತ್ರ ಮದುವೆ ಆಗಿ ಇರಕ್ಕಾಗತ್ತಾ? ಹಿಂದೆ ತಪ್ಪು ಮಾಡಿದ್ದೀನಿ, ಈಗ ಅದನ್ನ ತಿದ್ಕೊಳ್ತಾ ಇದ್ದೀನಿ. ಬಾ ಮಗಳೇ. ಮದನ್ ಅವರೇ, ನೀವೇನು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀರಾ? ಮಾತಾಡಿ ಜಾನ್ವಿ ಹತ್ರ. ಜಾನ್ವಿಯವರೇ, ನಾನು ನಿಮ್ಮನ್ನ ನನ್ನನ್ನು ಮದುವೆ ಆಗೋದಕ್ಕೆ. ಏನು ಪರವಾಗಿಲ್ಲ ಬಿಡಿ. ತುದಿಗಾಲಲ್ಲಿ ನಿಂತಿದ್ದೀನಿ. ಅದ್ರಲ್ಲಿ ಹೊಸದೇನಿದೆ? ನಿಮಗೆ ಹೊಸ ವಿಷಯ ಅಲ್ಲ, ನಮ್ಮ ಮಾವನವರಿಗೆ ತುಂಬ ಹೊಸ ವಿಷಯ. ಅರ್ಥ ಆಗಲಿಲ್ಲ. ಅರ್ಥ ಆಗೋರಿಗೆ ಆಗಿದೆ ಬಿಡಿ. ಬನ್ರಿ. ನೀವು ಈ ಕಡೆ ಬನ್ನಿ. ಇದು ಅರಿಶಿಣ, ಇದು ನಾನು ಪ್ರೀತಿಯಿಂದ ತಂದಿರೋ ಮೆಹಂದಿ. ಪ್ಯೂರ್ ಹರ್ಬಲ್, ನೋ ಕೆಮಿಕಲ್. ಇದನ್ನು ಹಚ್ಕೊಳ್ಳಿ. ಅರಿಶಿಣ ಹಚ್ಕೊಂಡು ಮುತ್ತೈದೆ ಕಡೆಯಿಂದ ಒಳಿಯೋ ನಿಮ್ಮ ಮುಖ, ಮೆಹಂದಿ ಹಚ್ಕೊಂಡು ಕೆಂಪಾಗಿ ಒಳಿಯೋ ನಿಮ್ಮ ಕೈಗಳನ್ನು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ
ಮುತ್ತೈದೆಯರು ನಿಮ್ಗೆ ಅಷ್ಟು ನೀರು ಹಾಕೋದಕ್ಕೆ ಬರ್ತಾರೆ. ನಾಳೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗಿರುತ್ತೆ. ನಾಚಿಕೆ ಸಿಂಗ್ಪುರ್ಗೆ ಹನಿಮೂನ್ ಪ್ಯಾಕೇಜ್ ಮಾಡ್ತೀವಿ. 15 ದಿವಸ. ಹಾಂ, ಅದೇ ಟೈಮಲ್ಲಿ ನೀವು ಹರಿದ್ವಾರಕ್ಕೆ ಹೋಗಿ ಬನ್ನಿ. ದೇವ್ರ ಮುಂದೆ ಇಡು. ಸಿ ಯು ಅಟ್ ಮದುವೆ ಮಂಟಪ.